ಇವತ್ತು ಬೆಳಗ್ಗೆ ಬೆಳಗ್ಗೆನೆ 6 ಗಂಟೆಗೆ ಎದ್ದೆ. ಎದ್ದಿದ ತಕ್ಷಣ ಒಂದು ರಾಶಿ ಬಟ್ಟೆ ಕಾಣಿಸ್ತು ಬಕೆಟಲ್ಲಿ, ಒಣಗಾಕೋಣ ಅಂತ ಹೋದರೆ ಆಚೆಗಡೆ ಕತ್ಲೆ ಕತ್ಲೆಯಾಗಿತ್ತು. ಸರಿ ಅಂತ ನಾನು ಬ್ರಷಪ್ ಗಿಶಪ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಹೋದೆ. ಟೀ ಜೊತೆ ಪಾರ್ಲೆಜಿ ಬಿಸ್ಕೆಟ್ ಕಾಂಬಿನೇಷನ್ ಅಂತೂ ಚೆನ್ನಾಗಿತ್ತು. ಪಾರ್ಲೆಜಿ ಬಿಸ್ಕೆಟ್ ಅದರಲ್ಲಿ ಎದ್ಕೊಂಡು ತಿನ್ಕೊಂಡೆ, ಆಮೇಲೆ ಟೀನೂ ಕುಡ್ಕೊಂಡೆ. ಆಮೇಲೆ 8 ಗಂಟೆ ಆಗ್ತಿದ್ದಂಗೆ ಬಂದು ಲ್ಯಾಪ್ಟಾಪ್ ಮುಂದೆ ಕೂತೆ, ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬರು ಮನೆ ಗೃಹಪ್ರವೇಶ ಇತ್ತು ಅಂತ. ಅದಾದಮೇಲೆ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಫ್ರೆಶಪ್ ಎಲ್ಲ ಆಗಿ ಒಣಗಿರೋ ಬನೀನ್ ಹಾಕ್ಕೊಂಡು ಹೊಸ ಟೀ ಶರ್ಟ್ ಹಾಕ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಬಂದೆ. ಅಲ್ಲಿ ಹೆಂಚ್ ಮೇಲೆ ಒಂದು ಅಕ್ಕಿ ರೊಟ್ಟಿ ಮಾಡಿದರು, ಸರಿ ಅಂತ ಅದನ್ನು ತಿನ್ನೋಕ್ಕೆ ಅಂತ ಕೂತೆ. ಅದೇ ಟೈಮ್ಗೆ ಇನ್ನೊಂದು ಅಕ್ಕಿ ರೊಟ್ಟಿ ತಂದು ತಟ್ಟೆಗೆ ಹಾಕಿದ್ರು. ಅದಾದಮೇಲೆ ಆಟೋ ಗೀಟೋ ಎಲ್ಲ ಹತ್ಕೊಂಡು ನಾನು ಹೋಗಿ ತಲುಪಿದ್ದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ. ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಹೋಗ್ತಿದ್ದಂಗೆ ಪ್ಲ್ಯಾಟ್ಫಾರ್ಮ್ಗೆ ಎಸ್ಕಲೇಟ್ರ್ ಮೂಲಕ ಹತ್ಕೊಂಡು ಪ್ಲ್ಯಾಟ್ಫಾರ್ಮ್ಗೆ ಹೋದೆ. ನಮ್ಮ ಟ್ರೈನ್ ಬರೋಕ್ಕೆ ಇನ್ನೂ 4 ನಿಮಿಷ ಇತ್ತು ಅಂತ. ಸರಿ ಅಂತ ಒಂದು ಕಡೆ ಪಾಸ್ ಆಗೋ ಟ್ರೈನ್ನ ನೋಡ್ತಾ ನಿಂತಿದ್ದೆ, ಆಮೇಲೆ ಇನ್ನೊಂದು ಕಡೆ ನಾನು ಬರೋ ಟ್ರೈನ್ನ ವೆಯ್ಟ್ ಮಾಡ್ತಾ ನಿಂತಿದ್ದೆ. ಸರಿ ಅಂತ ಆಮೇಲೆ ಟ್ರೈನ್ ಬಂತು, ಮೆಟ್ರೋ ಟ್ರೈನ್ ಹತ್ಕೊಂಡು ಹೋದೆ. ಸೀಟ್ ಅಂತೂ ಸಿಗಲಿಲ್ಲ, ಸ್ಟ್ಯಾಂಡಿಂಗಲ್ಲೇ ನಾನು ಹೋಗಿ ತಲುಪಿದ್ದು ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ಗೆ. ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಆಮೇಲೆ ವಿಜಯನಗರಕ್ಕೆ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ ಮನೆ ಗೃಹಪ್ರವೇಶಕ್ಕೆ ಅಂತ ಹೋಗಿ ರೀಚ್ ಆದೆ. ಅಲ್ಲಿ ಹೋಗೋಷ್ಟರಲ್ಲಿ ನಮ್ಮ ಫ್ರೆಂಡ್ಸು ಸ್ನೇಹಿತರು ಎಲ್ಲ ಬಂದಿದ್ದರು. ಸರಿ ಅಂತ ಅಲ್ಲೇ ಗ್ರೌಂಡ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಒಂದು ದೊಡ್ಡ ಹಾಲ್ ಥರ ಮಾಡಿದರು, ಅಲ್ಲೇ ಒಂದು ಕಳಶನ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದರು. ಸರಿ ಅಂತ ನಾವು ಆಮೇಲೆ ಫಸ್ಟ್ ಫ್ಲೋರ್ಗೆ ಹೋದ್ವಿ. ಅಲ್ಲೇ ಫಸ್ಟ್ ಫ್ಲೋರಲ್ಲಿ ಮನೆ ಹೇಗಿದೆ ಅಂತ ಎಲ್ಲ ನೋಡಿದ್ವಿ. ಸರಿ ಅಂತ ಅಲ್ಲೇ ಒಂದು ಹಾಲು, ಅಡುಗೆ ಮನೆ, ರೂಮು ಎಲ್ಲ ಇತ್ತು. ಅಲ್ಲೇ ಲೆಫ್ಟಲ್ಲೇ ಒಂದು ದೇವ್ರ ಮನೆ ಕೂಡ ಇತ್ತು. ಸರಿ ಅಂತ ಫಸ್ಟ್ ಅಡುಗೆ ಮನೆ ಹೆಂಗಿದೆ ಅಂತ ನೋಡಿದ್ವಿ. ಅದಾದಮೇಲೆ ಬಂದು ಆಚೆಗಡೆ ಬಂದು ದೇವ್ರ ಮನೆ ಎಲ್ಲ ನೋಡಿದ್ವಿ ಹೆಂಗಿದೆ ಅಂತ. ದೇವ್ರ ಮನೆ ಎಲ್ಲ ನೋಡಿದ್ವಿ. ಅದಾದಮೇಲೆ ಅಲ್ಲೇ ಇನ್ನೊಂದು ರೂಮ್ ಇತ್ತು, ರೂಮ್ ಎಲ್ಲ ಹೆಂಗಿದೆ ಅಂತ ನೋಡಿದ್ವಿ. ಆಮೇಲೆ ಬಾತ್ರೂಮ್ ಎಲ್ಲ ಚೆನ್ನಾಗಿ ಕಟ್ಸಿದ್ರು, ಅದನ್ನೆಲ್ಲ ನೋಡಿಕೊಂಡು ನಾವು ಇನ್ನೊಂದು ಫ್ಲೋರ್ಗೆ ಹೋದ್ವಿ. ಇನ್ನೊಂದು ಫ್ಲೋರ್ಗೆ ಹೋಗ್ತಿದ್ದಂಗೆ ಅಲ್ಲಿ ಸ್ಟ್ಯಾಂಡಿಂಗೇ ತುಳಸಿ ಗಿಡ ಇಟ್ಟಿದ್ರು, ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋದ್ವಿ. ಅಲ್ಲೆಲ್ಲ ತುಂಬ ಜನ ಬಂದಿದ್ದರು, ಬಂದು ಬಳಗ ಎಲ್ಲ ಕೂತ್ಕೊಂಡೇನೋ ಮಾತಾಡ್ತಾಯಿದ್ರು. ಸರಿ ಹಂಗೆ ಸ್ಟ್ರೈಟ್ ಹೋದರೆ ಸತ್ಯನಾರಾಯಣ ಸ್ವಾಮಿಯ ದರ್ಶನ ಆಯಿತು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು. ಸರಿ ಅಂತ ನಾವು ಹಂಗೆ ಮನೆ ಹೇಗಿದೆ ಅಂತ ನೋಡಬೇಕಾದ್ರೆ ಅಲ್ಲೇ ದೇವ್ರ ಮನೆ ಕೂಡ ಇಟ್ಟಿದ್ರು, ದೇವ್ರ ಮನೆ ಕಟ್ಸಿದ್ರು. ದೇವ್ರ ಮನೆಯೆಲ್ಲ ನೋಡಿಕೊಂಡು ಅಷ್ಟರಲ್ಲೇ ನಮಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಂದುಕೊಟ್ರು. ಅದನ್ನು ತಿನ್ನೋದನ್ನು ನಮ್ಮ ಸಂದೀಪ್ ಅವರು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿದ್ರು. ಅದಾಗ್ತಿದ್ದಂಗೆ ನಾವು ಇನ್ನೊಂದು ಫ್ಲೋರ್ ಹತ್ಕೊಂಡು ಹೋದ್ವಿ. 3 ಫ್ಲೋರ್ ಕಟ್ಸಿರೋ ಮನೆ, ಸರಿ ಅಂತ 3ನೇ ಫ್ಲೋರ್ಗೆ ಹೋದರೆ ಅಲ್ಲೂ ಕೂಡ ಒಂದು ದೊಡ್ಡ ಹಾಲ್ ಇತ್ತು, ಹಾಲು ವಾರ್ಡ್ರೋಬು ಎಲ್ಲ ಮಾಡಿಸಿದ್ರು. ಸರಿ ಅಂತ ನಾವು ಕೆಳಗಡೆ ಬಂದ್ವಿ ಊಟಕ್ಕೆ ಅಂತ. ಸರಿ ಅಂತ ನಾನು ಊಟಕ್ಕೆ ಅಂತ ಕೂತ್ಕೊಂಡೆ, ಬಾಳೆ ಎಲೆಯನ್ನು ಹಾಕಿದ್ರು. ಅದಾದಮೇಲೆ ನಾನು ಕ್ಲೀನಾಗಿ ಅದನ್ನು ತೊಳೆದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಪಾಯಸ, ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ ಎಲ್ಲ ಹಾಕಿದ್ರು. ಆಮೇಲೆ ಲಾಸ್ಟಲ್ಲಿ ಲೆಫ್ಟಲ್ಲಿ ಪುಳಿಯೋಗರೆನೂ ಹಾಕಿದ್ರು. ಸರಿ ಅಂತ ನಾನು ಊಟಕ್ಕೆ ಅಂತ ಕೂತೆ. ಆಮೇಲೆ ಒಂದು ಕಾಯಿ ಒಬ್ಬಟ್ಟು ತಂದು ಹಾಕಿದ್ರು, ಮೇಲೆ ತುಪ್ಪನೂ ತಂದು ಸುರಿದ್ರು. ಅದಾದಮೇಲೆ ಒಂದು ಬಟ್ಟಲಲ್ಲಿ ಚಿರೋಟಿ, ಸ್ವೀಟ್ ಬೂಂದಿ ಎಲ್ಲ ಹಾಕ್ಬಿಟ್ಟು ಮೇಲೆ ಬಾದಾಮಿ ಎಲ್ಲ ಹಾಲು ಹಾಕಿದ್ರು. ಅದಾದಮೇಲೆ ಒಂದು ಛೋಲೆ ಭಟೂರೆಗೆ ತಂದು ಹಾಕಿದ್ರು, ಅದಾದ್ರ ಜೊತೆಗೆ ಕಾಂಬಿನೇಷನ್ ಅಂತ ಇತ್ತಿಗೆ ಬೇಳೆ ಗೊಜ್ಜು. ಅದಾದಮೇಲೆ ರೈಸು, ಆಂಧ್ರ ಪಪ್ಪು, ಅದಾದಮೇಲೆ ರೈಸು, ತಿಳಿ ಸಾರು, ಲಾಸ್ಟಲ್ಲಿ ಒಂದು ಬಾಳೆಹಣ್ಣು, ಅದಾದಮೇಲೆ ಒಂದು ಪಾನ್ ಬೀಡ. ಅದೆಲ್ಲ ತಿನ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಫೋಟೋ ಗೀಟೋ ಎಲ್ಲ ತಕ್ಕೊಂಡೆ. ನಟೇಶು, ಸಂದೀಪು ಎಲ್ಲ ಬಂದಿದ್ದರು, ಅರುಣ್ ದಾಸು ಎಲ್ಲ ಇದ್ದರು. ಅದಾದಮೇಲೆ ನಮ್ಮ ಬೆಸ್ಟ್ ಫ್ರೆಂಡಾದ ವಿಶ್ವನಾಥ್ ಗೌಡ ಅವರು ಬಂದಿದ್ದರು, ಯುವಚೇತನದ ಅಧ್ಯಕ್ಷರಾದ ವಿಶ್ವನಾಥ್ ಗೌಡ ಅವರು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ತಲುಪಿದೆ. ನಮ್ಮ ಟ್ರೈನ್ ಬರೋಕ್ಕೆ ಇನ್ನೂ 4 ನಿಮಿಷ ಇತ್ತು ಅಂತ. ಆಮೇಲೆ ಟ್ರೈನ್ ಬಂತು, ಆಮೇಲೆ ಮೆಟ್ರೋ ಸ್ಟೇಷನ್ ಇಳಿತಿದ್ದಂಗೆ ಒಂದು ಲೆಮನ್ ಜ್ಯೂಸ್ನ ಕುಡ್ಕೊಂಡು ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಕೆಲಸ ಎಲ್ಲ ಮಾಡಿಸಲಿ ಸಾಯಂಕಾಲ 4:30 ಆಗ್ತಾಯಿತ್ತು. ಅದಾದಮೇಲೆ ಕಳೆಪುರಿ ಒಗ್ಗರಣೆ ಜೊತೆ ಕಾಫಿ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಬಾಲ್ಕನಿಲಿ ಹೋಗಿ ನಿಂತ್ಕೊಂಡು ತಿಂತಾಯಿದ್ದೆ. ಅದಾದಮೇಲೆ ಮತ್ತೆ ಕೆಲಸಕ್ಕೆ ಅಂತ ಬಂದು ಕೂತೆ. ಮುಗಿಯೋಷ್ಟರಲ್ಲಿ ರಾತ್ರಿ 8:30 ಸಾಕು, ಕೆಲಸ ಮಾಡಿ ದಬಾಕಿದ್ದು ಸಾಕು ಅಂತ ಲ್ಯಾಪ್ಟಾಪ್ನ ಮುಚ್ಚಿದೆ. ಅದಾದಮೇಲೆ ಊಟಕ್ಕೆ ಅಂತ ಹೋದೆ, ಬಿಸಿ ಬಿಸಿ ಅನ್ನ ಏನೋ ಮಾಡಿದರು.
ಅಲ್ಲೇ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಏನಿದೆ ಅಂತ ನೋಡಿದೆ. ನೋಡಿದ್ರೆ ಒಂಚೂರು ಸಾಂಬಾರಿತ್ತು, ಯಾಕೋ ಸಾಂಬಾರು ತಿನ್ನೋಕೆ ಬೇಜಾರು ಅಂತ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವೆಲ್ಲ ಹೆಚ್ಚಿಬಿಟ್ಟು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡೋಕ್ಕೆ ಅಂತ ನಿಂತೆ. ಆಮೇಲೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಬಾಣ್ಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಅನ್ನ ಮಿಕ್ಸ್ ಮಾಡಿದೆ. ಚಿತ್ರಾನ್ನ ಏನೋ ರೆಡಿ ಆಯಿತು. ಅದೇ ಚಿತ್ರಾನ್ನನ ತಟ್ಟೆಗೆ ಹಾಕ್ಕೊಂಡೆ, ಬಂದು ತಿನ್ನಕ್ಕೆ ಅಂತ ಕೂತೆ. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಕಡಲೆ ಬೀಜನೇ ಹಾಕಿಲ್ವಲ್ಲಪ್ಪ ಅಂತ. ಸರಿ ಪರವಾಗಿಲ್ಲ ಅಂತ ಟಿ ವಿ ನೋಡ್ತಾಯಿದ್ದೆ, ಅದೇ ಟಿ ವಿಲಿ ಒಂದು ಸೀರಿಯಲ್ ಬರ್ತಾಯಿದ್ದು. ಇಷ್ಟೆಲ್ಲ ಮುಗಿಸ್ಕೊಂಡು ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿ ಏನೋ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.